ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಒಂದು 2 ಡೇಸ್ ಬ್ಯಾಕ್ ನಾವು ಸ್ಪ್ರೇ ಮಾಡಿದ್ವಿ, ಸ್ಪ್ರೇ ಮಾಡಿ ನಿಲ್ಲಿಸಿದ್ವಿ. ನೆಕ್ಸ್ಟ್ ಡೇ ಪುನಃ ಮಳೆ ಬಂತು, ಸ್ಪ್ರೇ ಮಾಡಲಿಲ್ಲ ನಿನ್ನೆ. ಇವತ್ತು ಸ್ಪ್ರೇ ಸ್ಟಾರ್ಟ್ ಮಾಡಿದ್ವಿ, ಯಾಕೆಂತಂದರೆ ಸ್ವಲ್ಪ ಮಳೆ ದೂರ ಆದಂಗಿದೆ, ಆದರೆ ಬಿಸಿಲು ಬಂದಿಲ್ಲ ನೋಡಿ. ಈ ಥರ ಮೋಡ ಇದೆ, ಬನ್ನಿ ಒಂದು ಲಾಸ್ಟ್ ರೌಂಡ್ ಸ್ಪ್ರೇ ಮಾಡ್ತಾಯಿದ್ವಿ ಮೆಣಸಿಗೆ ಅಷ್ಟೇ, ಮತ್ತಿನ್ನೇನಿಲ್ಲ. ಇನ್ನು ನಡೀತಿದೆ ಹಂಗೆ. ಸ್ಪ್ರೇದು ಡೀಟೇಲಿಂಗ್ ವೀಡಿಯೋ ಏನು ಮಾಡೋಕ್ಕೆ ಹೋಗಲ್ಲ. ಡೀಟೇಲಿಂಗ್ ವೀಡಿಯೋ ಬೇಕು ಅಂತಾರೆ ಬೋಡೋ ಮಿಕ್ಸ್ಚರ್ದು ಮಾಡಿದ್ದೆ ನಾನು, ಅದರದ್ದು ವ್ಲಾಗ್ ನೋಡ್ಬೋದು. ಇವತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ, ಬನ್ನಿ ಹೋಗ್ಬರೋಣ. ಬನ್ನಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ. ಮೋಡ ಅಂತೂ ಇದೆ ಇದೆ, ಯಾಕೆಂದ್ರೆ ನೋಡಿ ಕ್ಲೌಡ್ಸ್ ಎಲ್ಲ ಇಲ್ಲ, ಕ್ಲೌಡ್ಸ್ ಸಿಕ್ಕಾಪಟ್ಟೆ ಕ್ಲೌಡ್ಸ್ ಇದೆ ಇಲ್ಲಿ. ಅಂತೂ ಜಾಸ್ತಿ ಮಳೆ ಬರೋ ಚಾನ್ಸಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸ್ಪ್ರೇ ಮಾಡ್ತಾಯಿದ್ದೀವಿ ಈಗ, ಬನ್ನಿ ಮೋಟ್ರ್ ಹತ್ರ ಹೋಗ್ಬರೋಣ. ನಾವು ಫಸ್ಟ್ ಏನು ಅಂತಂದರೆ ನಾವು ಸುಣ್ಣ ಬೇಸಾಗಿ ಬಿಸಿಲಿರೋದು ಮಾಡ್ಕೊಂಡೇ ಮಾಡ್ಕೊಳ್ತೀವಿ. ಇದಕ್ಕೆ 2 ಕೆಜಿ ಸುಣ್ಣ, 2 ಕೆಜಿ ಕಾಪರ್. ಬನ್ನಿ ಸ್ಪ್ರೇ ಹೊಡಿತಾ ಇದ್ದಾರೆ. ಎರಡು ಲಾಂಚು ಫುಲ್ ಆಗುತ್ತೆ, ಇನ್ನೂ ಕೊಡ್ಬೋದು, ಇನ್ನೂ ಕೊಡ್ಬೋದು, ಆದರೆ ಲಾಂಚ್ ಹಿಡಿಯೋರು ಬೇಕಾಗತ್ತೆ. ಪ್ರಯಾಣ ಬಂದ್ಬಿಟ್ಟಿದ್ದಾನೆ ಅಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ಬೆಂಕಿ ಹಾಕ್ತಾ ಇದ್ದಾನೆ ಅವನು, ನೋಡಿ ಇಲ್ಲಿ. ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು ನೋಡಿ, ನೋಡಿ ಲೈಟ್ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ. ಬೋರ್ಡೋಗೇನು ಲೈಟ್ ಡ್ರಿಸ್ಲಿಂಗ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹಂಗೆ ಸ್ಟಿಕ್ ಗಮ್ ಹಾಕ್ತೀವಿ ನಾವು, ತೊಂದರೆ ಇಲ್ಲ ಅದಕ್ಕೆ, ಜಾಸ್ತಿ ಮಳೆ ಬರೋಕೆ ಹೋಗ್ಬಾರ್ದು. ನೀ ಆಯಿತು, ಇವತ್ತಿಗೆ ಸ್ಪ್ರೇ ಕ್ಲೋಸ್. ನೀರಿಗೆ ಹಾಕಿದ್ದೀವಿ, ನೀರಿಗೆ ಅಂತಂದರೆ ಬೋರ್ಡ್ ಹೊಡೆದಾದ್ಮೇಲೆ ಪೈಪ್ನ ಸೆಕ್ಷನ್ ನೀರಿಗೆ ಹಾಕ್ಬೇಕು, ಯಾಕಂದರೆ ಪೈಪ್ ಕ್ಲೀನಾಗಿ ವಾಶ್ ಆಗಬೇಕು. ಅದಕ್ಕೆ ಇವತ್ತಿಗೆ ಕ್ಲೋಸು, ಹೋಗ್ಬಿಟ್ಟು ಒಳ್ಳೆ ಸ್ನಾನ ಮಾಡಿ ಒಳ್ಳೆ ಊಟ ಮಾಡಿ ಎಡಿಟಿಂಗ್ ಮಾಡಬೇಕು. ಬನ್ನಿ ಹೋಗೋಣ.